ಆರ್ಥಿಕವಾಗಿ ಸಂಕಷ್ಟದಲ್ಲಿ ಯಾವ ರೀತಿ ಒಂದು ವಿಪತ್ತನ್ನು ನಿರ್ವಹಣೆ ಮಾಡಬೇಕಾಗಿತ್ತು ಆ ನಿಟ್ಟಿನಲ್ಲಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ವಿಫಲ ಆಗಿವೆ. ಇಂಥ ಒಂದು ಕ್ಲಿಷ್ಟಕರ ಸಂದರ್ಭದಲ್ಲಿ ನಮ್ಮ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಜನತೆಗೆ ಅತ್ಯಧಿಕ ತೆರಿಗೆ ಹೊರೆಯನ್ನು ಪೆಟ್ರೋಲ್ ಮತ್ತು ಡೀಸೆಲ್ ದರವನ್ನು ಹೆಚ್ಚಿಗೆ ಮಾಡಿರ್ತಕ್ಕಂಥದ್ದು, ದಿನಬಳಕೆ ವಸ್ತುಗಳನ್ನು ಜಾಸ್ತಿ ಮಾಡಿರ್ತಕ್ಕಂಥ ಅಡುಗೆ ಎಣ್ಣೆ ಕೂಡ 200 ರೂಪಾಯಿ ಇದೆ. ಅದೇ ರೀತಿ ಗೃಹಿಣಿಯರು ಉಪಯೋಗಿಸ್ತಕ್ಕಂಥ ಗೃಹ ಬಳಕೆ ಅನಿಲ ಏನಿತ್ತು ಅದರ ದರ ಇವತ್ತು 1500 ರೂಪಾಯಿ ಇದೆ. ಈ ಹಿಂದೆ ಸಬ್ಸಿಡಿ ಕೊಟ್ಟು ಗ್ಯಾಸ್ ಸಿಲಿಂಡರ್ನ ಒದಗಿಸ್ತಾ ಇದ್ರು, ಸಬ್ಸಿಡಿ ಕೇಂದ್ರದಿಂದ ನೇರವಾಗಿ ವಿತರಣೆ ಹೋಗ್ತಾ ಇತ್ತು, ಉಳಿದ ಹಣವನ್ನು ಗ್ರಾಹಕ ಕೊಟ್ಟು ಖರೀದಿ ಮಾಡ್ತಾ ಇತ್ತು. ತದನಂತರ ಇದು ಎಲ್ಲೋ ಒಂದು ಕಡೆ ದುರುಪಯೋಗ ಆಗ್ತದೆ, ವಿತರಕರು ಈ ಗೃಹ ಬಳಕೆ ಅನಿಲವನ್ನು ಬೇರೆಯವರಿಗೆ ಮಾರಿಕೊಂಡು ಈ ಸಬ್ಸಿಡಿಯನ್ನು ಕಬಳಿಸ್ತಾ ಇದ್ದಾರೆ, ಇದು ಗ್ರಾಹಕರು ತಲುಪ್ತಾ ಇಲ್ಲ ಅಂತೇಳಿ ಪೂರ್ಣ ಪ್ರಮಾಣದ ಹಣವನ್ನು ಕೊಟ್ಟು ನೀವು ಗೃಹ ಬಳಕೆ ಅನಿಲವನ್ನು ಖರೀದಿ ಮಾಡಿ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಸಬ್ಸಿಡಿಯನ್ನು ನಾವು ಕೊಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿ ಕೇಂದ್ರ ಸರ್ಕಾರ ಆ ಸಬ್ಸಿಡಿಯನ್ನು ಆಯಾ ಗ್ರಾಹಕರ ಬ್ಯಾಂಕ್ ಖಾತೆಗೆ ಜಮಾ ಮಾಡ್ತಾ ಇತ್ತು ಕೆಲವು ದಿನಗಳ ಕಾಲ. ಕಳೆದ 1.5 ವರ್ಷದಿಂದ ನನಗೆ ಗೊತ್ತಿದ್ದಂತೆ ಯಾವುದೇ ಒಬ್ಬ ಅನಿಲ ಗ್ರಾಹಕರಿಗೆ ಆ ಸಬ್ಸಿಡಿ ತಲುಪ್ತಾ ಇತ್ತು. ಈಗ ಅಭ್ಯಾಸ ಆಗಿದೆ, ಸಂಪೂರ್ಣ ಹಣ ಕೊಟ್ಟು ಗ್ಯಾಸ್ ಪಡ್ಕೊಳ್ತಕ್ಕಂಥದ್ದು. ಇವತ್ತು ಏನು ಬಡವರಿಗೆ ಉಚಿತವಾಗಿ ಗ್ಯಾಸನ್ನು ಕೊಟ್ಟು ಅವರಿಗೆ ಅಭ್ಯಾಸ ಮಾಡಿಸ್ಕೊಂಡು ಸೌದೆ ಆರಿಸ್ಕೊಂಡ್ಬಂದು ಕಟ್ಟಿಗೆ ತಂದು ಎಲ್ಲೋ ಕಷ್ಟಪಟ್ಟು ಕೂಲಿ ನಾಲಿ ಮಾಡೋರು ಸೌದೆನೋ ಬೆಣ್ಣೆನೋ ಕಟ್ಟಿಕೊಂಡು ಅಡುಗೆ ಮಾಡಿಕೊಂಡು ಕೈತಾ ಇದ್ರು. ಅವರಿಗೆ ಹೊಗೆರಹಿತ ಸಿಲಿಂಡರ್ ಕೊಟ್ಟಂತ ಸಂದರ್ಭದಲ್ಲಿ ಅದನ್ನು ಹೊಂದ್ಕೊಂಡ್ಬಿಟ್ಟು ಅವ್ರಿಗೆ ಕೊಟ್ಟಿದ್ದಂಥ ಸಿಲಿಂಡರ್ ಆಗಲಿ ಬಂದಿಲ್ಲ ಇದೇ ತರವನ್ನು ಕೊಟ್ಟುಕೊಳ್ಬೇಕ